ಫೋಟೋ ಅಥವಾ ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡುವ ಒಂದು ವಿಧಾನ ಕ್ಯಾಮ್ರಾ ಆದರೆ ಮತ್ತೊಂದು ವಿಧಾನ ಲ್ಯಾಪ್ಟಾಪ್ನಲ್ಲಿರುವ ವೆಬ್ ಕ್ಯಾಮ್ ಉಪಯೋಗಿಸಿ ಅಥವಾ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿರುವ ವೆಬ್ ಕ್ಯಾಮ್ ಉಪಯೋಗಿಸಿ. ಮೊದಲು ಇದನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನನ್ನ ಈ ಸೆಷನನ್ನು ಮುಂದಿನ ಸೆಷನನ್ನು ಉದ್ದೇಶ ವೆಬ್ ಕ್ಯಾಮ್ ಮುಖಾಂತರ ಇಮೇಜ್ಗಳನ್ನು ಕ್ಯಾಪ್ಚರ್ ಮಾಡೋದು ಅಥವಾ ವಿಡಿಯೋನ ಕ್ಯಾಪ್ಚರ್ ಮಾಡೋದು. ಆ ವೆಬ್ ಕ್ಯಾಮ್ ಓಪನ್ ಮಾಡೋದಕ್ಕೆ ನಾನು ಮೆನು ಹೋಗಿ ಚೀಸ್ ಅಂತ ಒಂದು ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಚೀಸ್ ನನ್ನ ಲ್ಯಾಪ್ಟಾಪಲ್ಲಿರುವಂತಹ ಡೀಫಾಲ್ಟ್ ವೆಬ್ ಕ್ಯಾಮ್ ಆಗಿದೆ. ಬೇರೆ ಬೇರೆಯ ಉಬುಂಟು ವರ್ಷನ್ಗಳಲ್ಲಿ ಬೇರೆ ಬೇರೆಯ ಆ್ಯಪ್ ಇರಬಹುದು, ನೀವು ಬೇರೆ ಅಪ್ಲಿಕೇಶನ್ ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ನೋಡಿದರೆ ನಾನು ಹೇಗೆ ವೆಬ್ ಕ್ಯಾಮ್ ಮುಂದೆ ಕೂತಿದ್ದೀನಿ ಅದರ ಡಿಸ್ಪ್ಲೇ ಇಲ್ಲಿ ಬರ್ತಾ ಇದೆ. ವೆಬ್ ಕ್ಯಾಮ್ ಇಲ್ಲಿದೆ. ಈ ವೆಬ್ ಕ್ಯಾಮ್ ಉಪಯೋಗಿಸಿ ನಾನು ಫೋಟೋ ಶೂಟ್ ಮಾಡ್ಬೋದು ಅಥವಾ ವಿಡಿಯೋ ಶೂಟ್ ಮಾಡ್ಬೋದು ಅಥವಾ ಮಲ್ಟಿಪಲ್ ಇಮೇಜಸ್ಸನ್ನು ಶೂಟ್ ಮಾಡ್ಬೋದು. ಮೊದಲಿಗೆ ನಾನು ಫೋಟೋ ಶೂಟ್ ಮಾಡ್ತೀನಿ, ನಂತರ ವಿಡಿಯೋ ಕೂಡ ಶೂಟ್ ಮಾಡ್ಬೋದು. ವಿಡಿಯೋ ಶೂಟ್ ಮಾಡಿ ಈ ಐಕನ್ನ ಪ್ರೆಸ್ ಮಾಡಿದ ತಕ್ಷಣ ವಿಡಿಯೋ ರೆಕಾರ್ಡಿಂಗ್ ಅಂತ ಬರುತ್ತೆ. ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿದ್ದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಕಾಣಿಸ್ಕೊಂಡಿದ್ದನ್ನು ನಾನು ಸೇವ್ ಆಸ್ ಮಾಡಿದರೆ ಯಾವ ಫೋಲ್ಡರ್ಗೆ ಬೇಕು ಆ ಫೋಲ್ಡರ್ನಲ್ಲಿ ಯಾವ ಹೆಸರಿನಿಂದಾದ್ರೂ ಸೇವ್ ಮಾಡ್ಬೋದು. ನಾನು ಡೇಟಿನ ಆಧಾರದ ಮೇಲೇ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿರ್ತೀನಿ. ಸೇವ್ ಕೊಟ್ಟಿದ್ದೀನಿ. ನನ್ನ ವಿಡಿಯೋ ಇಲ್ಲಿ ರೆಡಿ ಇದೆ. ಇದು ಕಂಪ್ಯೂಟರ್ನಲ್ಲಿರುವ ಅಥವಾ ಲ್ಯಾಪ್ಟಾಪ್ನಲ್ಲಿರುವ ವೆಬ್ ಕ್ಯಾಮ್ ಉಪಯೋಗಿಸಿ ಇಮೇಜನ್ನು ಕ್ಯಾಪ್ಚರ್ ಮಾಡುವ ಅಥವಾ ವಿಡಿಯೋನ ಕ್ಯಾಪ್ಚರ್ ಮಾಡುವ ಇನ್ನೊಂದು ವಿಧಾನ.